ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತ ಸ್ಟೋರಿ. ಅವ್ಯವಸ್ಥೆಯ ಆಗರ ಆಗ್ತಾ ಇದೆ ಸರ್ಕಾರಿ ಶಾಲೆಗಳು. ಏನಾಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ? ಸರ್ಕಾರಿ ಶಾಲೆಗಳನ್ನ ಮೇಲಕ್ಕೆತ್ತುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಒಂದ್ ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳು ಅವ್ಯವಸ್ಥೆಯ ಆಗರ ಆಗ್ತಾ ಇದೆ. ಅಕ್ಷರ ದಾಸೋಹದ ಬಿಸಿಯೂಟದಲ್ಲಿ ಅವ್ಯವಸ್ಥೆ. ಬೆಳೆಯಲ್ಲಿ ಹುಳು, ಕುಡಿಯೋ ನೀರಲ್ಲೂ ಕೂಡ ಹುಳು. ಏನ್ ತಿನ್ಬೇಕು, ಏನ್ ಕುಡಿಬೇಕು ಮಕ್ಕಳು? ಬೂದಿನಾಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿರೋದು. ಯಾದಗಿರಿಯ ವಡಗೇರಾ ತಾಲೂಕಿನ ಬೂದಿನಾಳ ಶಾಲೆಯಲ್ಲಿ ಕಳಪೆ ಆಹಾರವನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಲ್ಲಿನ ವಿದ್ಯಾರ್ಥಿಗಳು ಆ ಹುಳುಗಳನ್ನ ಕಂಡು ಬೆಚ್ಚಿಬಿದ್ದಿದ್ದಾರೆ. ಇನ್ನು ಆ ಹುಳುಗಳನ್ನ ತೋರಿಸಿದ್ರೆ ಅದು ಹುಳು ಅಲ್ಲ, ಜೀರಿಗೆ ಅಂದಿದ್ದಾರಂತ ಹೆಡ್ ಮಾಸ್ಟರ್. ಅಲ್ಲೂ ಕೂಡ ಮೊಂಡಾಟ. ಶಾಲೆಗೆ ಬಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಗ್ರಾಮಸ್ಥರು. ಮಕ್ಕಳು ಹೇಳಿದ್ದಾರೆ ಕೊಡುವಂತ ಬೇಳೆಕಾಳುಗಳಲ್ಲಿ ಕೊಡ್ತಾ ಇರುವಂತ ನೀರಿನಲ್ಲಿ ಹುಳ ಇದೆ ಅಂತ. ಅದು ಯಾವ ಆಂಗಲ್ಲಿಂದ ಜೀರಿಗೆ ತರ ಅವ್ರು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ನಮ್ಗಂತೂ ನಡೆದಾಡ್ತಾ ಇರುವಂತ ಜೀರಿಗೆ ತರ ಕಾಣಿಸ್ತಾ ಇದೆ. ಬೇಳೆಯಲ್ಲಿ ಹುಳು ಪತ್ತೆಯಾಗಿರೋದು, ಇದನ್ನ ಆ ಹೆಡ್ ಮಾಸ್ಟರ್ ಆಗಿರ್ಬೋದು ಇನ್ನಿತರರು ತಿನ್ನೋದಾದ್ರೆ ಗೊತ್ತಾಗ್ತಾ ಇತ್ತು ಎಷ್ಟು ಮಟ್ಟಿಗೆ ಹುಳಗಳು ಇದೆ ಅನ್ನೋದು ಕೂಡ ಗಮನಿಸ್ತಾ ಇದ್ದೀವಿ. ಬೇಳೆಯಲ್ಲಿ ಪತ್ತೆಯಾಗಿರೋದು ಅದಷ್ಟೇ ಅಲ್ಲ, ಕುಡಿಯೋ ನೀರಲ್ಲೂ ಕೂಡ ಇಂಥದ್ದೇ ಹುಳುಗಳು ಪತ್ತೆಯಾಗಿದೆ. ಕಳಪೆ ಬೇಳೆಕಾಳುಗಳನ್ನು ಸಪ್ಲೈ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಬೂದಿನಾಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿರೋದು ಶಿಕ್ಷಣ ಸಚಿವರು ದಯವಿಟ್ಟು ಗಮನಿಸಬೇಕು. ಯಾಕಂದರೆ ಮಕ್ಕಳು ಅನೇಕ ಬಾರಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅನಾರೋಗ್ಯಕ್ಕೆ ತುತ್ತಾದ ನಂತರದಲ್ಲಿ ಚಿಕಿತ್ಸೆಯನ್ನು ಕೊಡಿಸೋದಾಗಿರ್ಬೋದು, ಆಮೇಲೆ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡೋದಾಗಿರ್ಬೋದು, ಬೇಡ ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕಾಗಿದೆ. ತಿನ್ನುವಂಥ ಊಟ ಆಹಾರ ಏನು ಕೊಡ್ತಾ ಇದ್ದಾರೆ, ಕ್ವಾಲಿಟಿ ಮಟ್ಟದಲ್ಲಿದೆಯಾ, ಮಕ್ಕಳಿಗೆ ತಲುಪಬೇಕಾಗಿರುವಂಥದ್ದು ತಲುಪ್ತಾ ಇದೆಯಾ. ಒಂದು ಹೊತ್ತಿನ ಅಕ್ಷರ ದಾಸೋಹ ನೀಡ್ತಾ ಇರೋದು, ಅದರಲ್ಲೂ ಕೂಡ ಇಂಥ ಕಳ್ಳಾಟಗಳಂತಂದರೆ ಮಕ್ಕಳಿಗೆ ಏನು ತಿನ್ನಬೇಕು? ಯಾವ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗೆ ಬಂದು ಸೇರಿಕೊಳ್ತಾರೆ ಮಕ್ಕಳು? ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಸೇರ್ತಾ ಇರುವಂಥ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಅದನ್ನು ಜಾಸ್ತಿ ಮಾಡಬೇಕು ಅಂತ ಇಲಾಖೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು? ಇಂಥ ಕಳಪೆ ಮಟ್ಟದ ಊಟ ಆಹಾರಗಳನ್ನು ಕೊಟ್ಟರೆ ಯಾವ ಮಕ್ಕಳನ್ನು ಯಾವ ಪೋಷಕರು ಯಾವ ಧೈರ್ಯದ ಮೇಲೆ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೂದಿನಾಳ ಗ್ರಾಮ, ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಬಿಸಿ ಊಟ ಸರಿಗೆ ಹಾಕಲ್ಲ ಸರ್ ಮಾಸ್ಟ್ರು. ಅವರು ಅಡುಗೆ ಸಿಬ್ಬಂದಿ ಏನಾರಲ್ಲ ಸರ್, ಅವರು ಅಡುಗೆ ಸಿಬ್ಬಂದಿ ಅವ್ರು ಇನ್ನೊಬ್ಬರು ಹೆಡ್ ಕುಕ್ಕರ್ ಇರ್ತಾರಲ್ರಿ, ಅವ್ರೂ ಏನು ಕ್ಲೀನ್ ಮಾಡಿದಿಲ್ಲ ರೀ, ಮಾಡಲ್ರಿ, ಮಾಡಿಲ್ಲ. ಅದ್ರಾಗ ನಾವು ಹೊಲಕ್ಕೆ ಎಲ್ಲ ಹೋಗ್ತೀವಿ ಸರ್, ಹುಡುಗ ಬೇಗ ಶಾಲೆ ಕಳಿಸ್ಬಿಟ್ಟು ಬೇಗ ಹಾಕೊಂಡು ಹೊಲಕ್ಕೆ ಹೋಗ್ತೀವಿ. ಮಧ್ಯಾಹ್ನಕ್ಕೆ ಊಟ ಅದೇ ಸಾಸಿಬ್ ಜೀರಿಗೆ ಅದ ಊಟ ಮಾಡಿರಿ, ಅದೇನು ಹುಳ ಇಲ್ಲ, ಬಾಲ್ದುಳ ಇಲ್ಲ ಅಂತೇಳಿ ಎಲ್ಲ ಊಟ ಮಾಡಿಸಿ ಎಲ್ಲ ಹುಡುಗರಿಗೆಲ್ಲ ಭಾಳ ಹೈರಾಣ ಮಾಡ್ಯಾನ್ರಿ. ಹಾಸ್ಪಿಟ್ಲಿಗೆ ಕಳಿಸಿ ದವಾಖಾನೆ ತೋರಿಸಿ ಇಬ್ಬರು ಮೂರು ಹುಡುಗರಿಗೆ ಹಂಗೆ ಮಾಡಿದ ಮೇಲೆ ನಾವು ಹೇಳಿದ್ರೂ ಹಾಕೊಂಡ್ರಿ, 5 ದಿವಸದ ಮೇಲೆ ನಾವು ಹೇಳಿದ್ರು ಹಾಕೊಂಡ್ರಿ. ಊಟ ಬಿಸಿ ಊಟ ಅದು ಸರಿಗೆ ಹಾಕಲ್ಲ ಸರ್ ಮಾಸ್ಟ್ರು. ಅವರು ಅಡುಗೆ ಸಿಬ್ಬಂದಿ ಏನಾರಲ್ಲ ಸರ್, ಅವರು ಅಡುಗೆ ಸಿಬ್ಬಂದಿ ಅವ್ರು ಇನ್ನೊಬ್ಬರು ಹೆಡ್ ಕುಕ್ಕರ್ ಇರ್ತಾರಲ್ರಿ. ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸರಿಯಾಗಿ ಕ್ಲೀನ್ ಮಾಡಲ್ಲ, ಸರಿಯಾಗಿ ಅಡುಗೆಯನ್ನು ಮಾಡಲ್ಲ ಅನ್ನುವಂಥದ್ದನ್ನು ಹೇಳಿದ್ರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ ಏನಾಗ್ತಾ ಇದೆ? ಕೇವಲ ನೆಪ ಮಾತ್ರಕ್ಕೆ ಎಲ್ಲವನ್ನೂ ಕೂಡ ಸಪ್ಲೈ ಮಾಡಿದ್ರೆ ಆಯ್ತಾ? ಸಪ್ಲೈ ಆದಂಥ ಬೇಳೆಕಾಳುಗಳು ಯಾವ ಗುಣಮಟ್ಟದಲ್ಲಿ ಇದೆ ಪರಿಶೀಲನೆ ಮಾಡೋದೇ ಇಲ್ವಾ? ಪರಿಶೀಲನೆ ಮಾಡಬೇಕಾಗಿದೆ, ಯಾಕಂದರೆ ಇಂಥ ಹುಳುಗಳನ್ನು ಮಕ್ಕಳಂತೂ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಇಂಥ ಬೇಳೆಕಾಳುಗಳು, ಇಂಥ ಹುಳುಗಳನ್ನು ಅಲ್ಲಿರುವಂಥ ಪ್ರಾಂಶುಪಾಲರಾಗಿರ್ಬೋದು, ಅಲ್ಲಿರುವಂಥ ಅಡುಗೆ ಮಾಡುವಂಥ ಸಿಬ್ಬಂದಿ ಆಗಿರ್ಬೋದು, ಅವ್ರು ತಿಂತಾರಂತ, ಅವ್ರು ತಿಂದರೆ ಮಕ್ಕಳಿಗೆ ಕೊಡ್ತಾರಂತ, ನಿಜಕ್ಕೂ ನೋಡಿದ್ರೆ ಬಹಳ ದುರದೃಷ್ಟಕರ ಅಂತ ಅನಿಸುತ್ತೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಯಶಸ್ವಿನಿ, ಏನಂದ್ರೆ ಅಕ್ಷರ ದಾಸೋಹ ಬಿಸಿಯೂಟದ ಬೇಳೆಯಲ್ಲಿ ಹುಳು ಪತ್ತೆ ಆಗಿರ್ತಕ್ಕಂಥದ್ದು, ಬಾಲುಳು ನುಸುಳುಕೊಂಡು ಏನಂದ್ರೆ ಗ್ರಾಮಸ್ಥರು ಮತ್ತು ಪೋಷಕರು ಕೂಡ ಅವ್ವಾರಿರ್ತಕ್ಕಂಥ ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಬೂದಿನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಘಟನೆ ನಡೆದಿರ್ತಕ್ಕಂಥದ್ದು ಏನಂದ್ರೆ ಅಕ್ಷರ ದಾಸೋಹ ಯೋಜನೆ ಅಡಿಯಲ್ಲಿ ಏನಂದ್ರೆ ಶಾಲಾ ಮಕ್ಕಳಿಗೆ ಮತ್ತೆ ಊಟಕ್ಕಾಗಿ ಅಕ್ಕಿ ಬೇಳೆಯನ್ನು ನೀಡಲಾಗ್ತಿದೆ. ಇಂಥ ಸಂದರ್ಭದಲ್ಲಿ ಕಳೆದ 4-5 ದಿನಗಳಿಂದಲೂ ಕೂಡ ಹುಳು ಹಿಡಿದಿರತಕ್ಕಂಥ ದವಸ ಧಾನ್ಯಗಳಿಂದ ಮಕ್ಕಳಿಗೆ ಊಟವನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದಾರೆ. ಅನ್ನ ಸಾಂಬಾರ್ನಲ್ಲಿ ಬಾಲುಗಳು ಹಾಗೂ ನುಸುಳುಗಳು ಕಂಡು ಬಂದಿವೆ. ಈ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದ್ರೆ ಗ್ರಾಮಸ್ಥರು ಇಂಥ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನು ಕೂಡ ನಮ್ಮ ಮಕ್ಕಳಿಗೆ ಉಣಿಸ್ತಾ ಇದ್ದೀರಾ ಎಂದು ಕೂಡ ಶಾಲೆಗೆ ನುಗ್ಗಿ ಏನಂದ್ರೆ
ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ ಸಿಸೈಲ್ ವಿರುದ್ಧ ನಿಗಿನಿಗಿ ಕೆಂಡ ಕಾರಿರ್ತಕ್ಕಂಥದ್ದು. ಏನಂದ್ರೆ ಹೆಡ್ ಮಾಸ್ಟರ್ ಇಷ್ಟಲ್ದೆ ಏನಂದ್ರೆ ಬಾಲುಗಳು ಪತ್ತೆಯಾಗಿದ್ರು ಕೂಡ ಏನಂದ್ರೆ ಇದು ಅಡಿಗೆಯಲ್ಲಿ ಕಳಪೆ ಗುಣಮಟ್ಟದಾಗಿಲ್ಲ, ಇದು ಬಾಲುಗಳು ನುಸುಳು ಅಲ್ಲ, ಇದರಲ್ಲಿ ಏನಂದ್ರೆ ಜೀರಿಗೆ ಮತ್ತು ಸಾಸಿವೆ ಈ ತರ ಅಡಿಗೆಗೆ ಬಳಸುವಂತ ಪದಾರ್ಥಗಳನ್ನು ಕೂಡ ಇದರಲ್ಲಿ ಹಾಕಿದೀವಿ ಎಂದು ಕೂಡ ಹೇಳ್ತಾರೆ. ಆದ್ರೆ ಗ್ರಾಮಸ್ಥರು ಏನಂದ್ರೆ ಹೆಡ್ ಮಾಸ್ಟರ್ಗೆ ತರಾಟೆಗೆ ತೆಗೆದುಕೊಳ್ತಾರೆ, ಇದು ನುಸುಳು ಅಲ್ವಾ, ಇದು ಕಳಪೆ ಗುಣಮಟ್ಟದಲ್ಲಿ ತೊಗರಿ ಬೇಳೆ ಮತ್ತು ಬೇಳೆಯಲ್ಲಿ ಮತ್ತೆ ಅಡಿಗೆಯಲ್ಲಿ ಈ ರೀತಿಯಾಗಿ ಲೋಪ ಕಂಡು ಬಂದ್ರೆ ನೀವ್ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರಾ ಎಂದು ಕೂಡ ಗ್ರಾಮಸ್ಥರು ಏನಂದ್ರೆ ಹೆಡ್ ಮಾಸ್ಟರ್ ತಿರಿಸ್ತೇಲ್ ಅವರಿಗೆ ತರಾಟೆಗೂ ಕೂಡ ತೆಗೆದುಕೊಳ್ತಾರೆ. ನಾವು ಏನಂದ್ರೆ ಮಕ್ಕಳನ್ನು ಶಾಲೆಗೆ ಕಳಿಸಲು ಏನಂದ್ರೆ ನಾವು ದಿನನಿತ್ಯ ನೂರಾರು ಕೆಲಸಗಳಿಂದಾಗಿ ಮತ್ತೆ ಹೊಲಕ್ಕೆ ಜಮೀನುಗಳಿಗೆ ಕೆಲಸ ಮಾಡಲು ಹೋಗ್ತೀವಿ, ಅಂತ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ತೊಂದರೆಯಿಂದ ಅನಾರೋಗ್ಯಕ್ಕೆ ತುತ್ತಾದ್ರೆ ಯಾರು ಹೊಣೆ? ನಮ್ಗೆ ನೀವು ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಮುಂದೊಂದು ದಿನ ಮತ್ತೆ ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ. ಜೊತೆಗೆ ಈ ಹೆಡ್ ಮಾಸ್ಟರ್ ಶ್ರೀಶೈಲ ಎಂಬುವರನ್ನು ಕೂಡ ತಕ್ಷಣದಿಂದಲೇ ಅವರನ್ನ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡ್ತಕ್ಕಂತ ಹೆಡ್ ಮಾಸ್ಟರ್ನನ್ನು ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಎಂದು ಕೂಡ ಅಲ್ಲಿನ ಗ್ರಾಮಸ್ಥರು ಕೂಡ ಒತ್ತಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.